ಬೆಳಗ್ಗೆನೆ ಅಥವಾ ಬೆಳಗ್ಗೆ ನಮ್ಮ ತಾಲೂಕಿನ ಬಗ್ಗೆ ಒಬ್ಬ ನಾಯಕ ಮಾತಾಡ್ತಾನೆ. ನಾನು ನಾಯಕ ಅಂತಾರಲ್ಲ ಅದನ್ನ ಅದನ್ನ ಹೇಳ್ಕೊಂತಾನೆ. ನಾನು ಬಾಸು ಅಂತ. ಏ ಆಂಜನೇಯ ನೀನು ಯಾರು ಬಾಸು? ನೀನು ಸನ್ಮಾನ್ಯ ಆಲಂಗು ಶ್ರೀನಾಥ್ ಆಗಿರ್ಬೋದು ದಿವಂಗತ ಎಂ ವಿ ವೆಂಕಟಪುರ ಆಗಿರ್ಬೋದು, ತದನಂತರ ಶಾಸಕರಾದಂತ ಅಮರೇಶ್ವರ ಆಗಿರ್ಬೋದು, ಆನಂತರ ಶಾಸಕರಾದಂತ ಕೊಟ್ಟೂರು ಮಂಜುವರ್ ಆಗಿರ್ಬೋದು, ಮೊನ್ನೆ ತಾನೆ ಶಾಸಕರಾಗಿ ಬೆಂಗಳೂರು ಕಡೆ ಪಯಣ ಮಾಡಿರುವಂತ ಎಚ್ ನಾಗೇಶ್ವರ ಆಗಿರ್ಬೋದು, ಅವ್ರ್ಯಾರು ಸಹ ನನ್ನ ಬಾಸು ಅಂತ ಹೇಳ್ಕೊಳ್ಲಿಲ್ಲ. ನೀನು ಯಾರಿಗೆ ಬಾಸ್? ನೀನು ಬೈರ್ಪುರಿಂದ ತಾಯ್ಲೂರಿಗೆ ನೀನು ದಾರಿ ಗೊತ್ತಿಲ್ಲ ನಿನಗೆ, ನಿನ್ನ ತಾಲೂಕು ಬಾಸ ನೀನು? ಸ್ಕೀಮ್ ಮಾತಾಡ್ತೀಯ? ಏನ್ ಸ್ಕೀಮ್ ಅಂತಂದ್ರೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಸ್ಕೀಮ್ ಮಾಡ್ತಾರೆ. ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಸ್ಕೀಮ್ ಮಾಡಿದ್ದಾರೆ, ಬಡ ಬಗ್ಗೆ ಪರವಾಗಿ ಸ್ಕೀಮ್ ಮಾಡಿದ್ದಾರೆ, ಕಾರ್ಮಿಕರ ಪರವಾಗಿ ಸ್ಕೀಮ್ ಮಾಡಿದ್ದಾರೆ, ದೀನ ದಲಿತರ ಪರವಾಗಿ ಸ್ಕೀಮ್ ಮಾಡಿದ್ದಾರೆ. ನೀನ್ ಕರೆಕ್ಟ್ ಆಗಿ ಏನಾದ್ರು ಸ್ಕೀಮ್ ಗೆ ಸ್ಪೆಲ್ಲಿಂಗ್ ಏನಪ್ಪ ಯಾರನ್ನು ಕೇಳ್ತೀರಾ? ನಾನು ರಾಜಕಾರಣ ಮಾತಾಡಲ್ಲಪ್ಪ. ಸ್ಕೀಮ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ ನೀನು, ನಿನ್ ಸ್ಕೀಮ್ ಬಗ್ಗೆ ಮಾತಾಡ್ತೀನಿ ನೀನು. ಮತ್ತೆ ನಿನ್ ಬಾಸ್ ನೀನು, ತಾಯಿಗಳು ನಿನ್ ಜೊತೆ ಹುಡುಗರು ನಿನ್ ಜೈ ಕರೆಕ್ಟ್ ನೋಡಿಸ್ತೀಯ ನೀನು. ನೋಡಪ್ಪ ಆಂಜನೇಯರು, ನಿಮ್ಮಪ್ಪ ನಿಮ್ಮಮ್ಮ ನಿನ್ ಮುಗ್ದಾಗಿ ಆಂಜನೇಯಲು ಅಂದ್ರೆ ಶ್ರೀರಾಮ ಭಕ್ತರು ಹೆಸರಿಟ್ಟಿದ್ದಾರೆ. ಅದ್ನ ಹೇಳ್ಕೊಂಡ್ ನೀನು ಅದು ಬಿಟ್ಟು ನಿನ್ ಬಾಸು ಯಾರಿಗೆ ಬಾಸ್ ನೀನು? ಸ್ಕೀಮ್ಗೆ ಮಾತಾಡ್ತೀಯ? ಹೌದು, ನಮ್ಮ ನಾಯಕರು ಸ್ಕೀಮ್ ಮಾಡ್ತಾರೆ. ಏನಕ್ಕೆ? ನಾಳೆ ಜನ ಒಳ್ಳೆಬೇಕಾಗ್ಲಿ ಅಂತ ನೇರವಾಗಿ ಪ್ರದರ್ಶನ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ವ್ಯಾಪಾರ ಮಾಡ್ತಿದ್ದಾರೆ, ಅದನ್ನು ಸ್ಕೀಮ್ ಅಂತಾರೆ. ನಿನ್ ಸ್ಕೀಮ್ ಏನೇನು? ನಿನ್ ವ್ಯಾಪಾರ ಇದು ಹೌದು, ಅವರೊಬ್ಬ ಉದ್ಯಮಿ ಹೌದು, ಅವರೊಬ್ಬ ರಾಜಕಾರಣಿ ಹೌದು, ಅವರೊಬ್ಬ ರೈತರು. ಸ್ಕೀಮ್ ಇದೆ, ನಿನ್ ಸ್ಕೀಮ್ ಏನೇನು? ನೀನ್ ನೇರವಾಗಿ ಇದು ನನ್ನ ವ್ಯಾಪಾರ ಅಂತ ಬಿಟ್ಟಿದ್ದೇನೆ ನೀನು. ನಿನ್ ವ್ಯಾಪಾರ ಏನು? ನಿನ್ ಬಂಡವಾಳ ಬಿಟ್ಟಿರ್ಬೇಕಾ? ನಿನ್ನ ಬಂಡವಾಳ ಬಿಟ್ಟಿರ್ಬೇಕಾ? ಮುಖಾಂತರ ತಮ್ಮೆಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ಏನು ಒಂದು 45 ದಿನಗಳಲ್ಲಿ ಚುನಾವಣೆ ಬರಲಿದೆ. ಈ ಚುನಾವಣೆಯಲ್ಲಿ ತಾವೆಲ್ಲರೂ ಸಹ ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಾದ ಸನ್ಮಾನ್ಯ ಸಮೃದ್ಧಿ ಮಂಜಣ್ಣವರಿಗೆ ಕೊಟ್ಟು ಅತಿ ಹೆಚ್ಚಿನ ಮತಗಳಲ್ಲಿ ದೇಶದಲ್ಲಿ ಮಾಡಬೇಕು, ಇದು ನಮ್ಮ ಧ್ಯೇಯ. ಹೌದು, ಹೇಳ್ಕೊಂಡಿದ್ದೀರಿ. ನಾವು ಈ ತಾಲೂಕಿನ ಸೇವಕರು ಅಂತ ಹೇಳ್ಕೊಂಡಿದ್ದಾರೆ ನಮ್ಮ ಸಮೃದ್ಧಿ ಮಂಜಣ್ಣ ಹೇಳ್ತಿದ್ದಾರೆ. ನಾನು ನಿಮ್ಮ ಸೇವಕ, ನಾನು ಯಾರಿಗೂ ಬಾಸಲ್ಲ. ನಾನು ಈ ತಾಲೂಕಿನ ಸೇವಕ, ನಮ್ಮ ಅಕ್ಕ ತಂಗಿಯರ ಸೇವಕ, ನಮ್ಮ ಅಂಡಮಂತ್ರ ಸೇವಕ ಅಂತ ಹೇಳ್ಕೊಂಡಿದ್ದಾರೆ. ಇಂಥರ ಯಾರಿಗೂ ಬಾಸು ಅಂತ ಹೇಳ್ಕೊಳ್ತಾ ಇಲ್ಲ. ಕೇಳಿಕ್ ಬೇಡ ಅಂತ ಹೇಳ್ತೀಯ ನೀನು? ಏನಾಗುತ್ತೆ ನಿನಗೆ ಕೇಳ್ಬಿಟ್ರೆ? ಏನ್ ಕುಸ್ತಿ ಬರ್ತೀಯಾ? ಅಮ್ಮ ನಾಗರ ಕುರುಸಲ್ಲಿ ಅಲ್ಲದ ಬರ್ಬೇಕಾಗಿತ್ತು ನೀನು, ಇಲ್ಲ ನೀನು ವ್ಯಾಯಾಮ ಸೇರಂತ ಬರ್ಬೇಕಾಗಿತ್ತು ಕುಸ್ತಿಗೆ. ಏನ್ ಮಾಡ್ಕೊಂಡೆ ನೀ ಕಣಕಿಲ್ಲ ನೀನು? ಏನು ಮಾಡ್ಕೊಳಕಾಗಲಿ ಕೇಳಿ, ನೀನು ಮಾತಾಡೋದ್ ಕಲಿ. ವೇದಿಕೆಯಲ್ಲಾಗಿರ್ಬೋದು ಅಥವಾ ನಾವು ಜನರ ಮಧ್ಯೆ ಮಾತಾಡೋದಕ್ಕಿರ್ಬೋದು, ಸಭ್ಯತೆ ಸಂಸ್ಕಾರ ಇದ್ಕೊಂಡು ಮಾತಾಡ್ಬೇಕು ನಾವು. ಇದ್ಯಾವ್ದು ನೀನು ಇಲ್ವೇ ಇಲ್ಲ, ಎಕ್ಸ್ಪೆಕ್ಟ್ ಮಾಡೋದು ನಮ್ಮ ಉಚಿತನ. ಹಾಗಾಗಿ ಬಂಧುಗಳೇ, ಮೊದಲು ನಮ್ಮ ಇತಿಹಾಸ ತೆಗೆದು ನೋಡು, ಕರ್ನಾಟಕದ ಇತಿಹಾಸ. ಕನ್ನಡ ಎಲ್ಲಾ ಭಾಷೆಗಳಿಗೂ ತಾಯಿ ಸಮಾನ. ನೀನು ಕನ್ನಡ ನೆಟ್ಟಿ ಮಾತಾಡೋದು ಬಿಡಲಿ, ಆಮೇಲೆ ಬೇರೆಯವರಿಗೆ ಬುದ್ಧಿವಾದ ಹೇಳು. ಕನ್ನಡ ನೇರವಾಗಿ ಕನ್ನಡ ಉಚ್ಚಾರಣೆ ಮಾಡಕ್ ಬರೋದಿಲ್ಲ, ಕನ್ನಡದ ವ್ಯಾಕರಣ ಗೊತ್ತಿಲ್ಲ. ಆಯ್ತು, ನಿನಗೇನೋ ಮತ ಕೇಳಕ್ ಬಂದಿದೀಯಾ ಕೇಳ್ಕೋ. ಅದು ಬಿಟ್ಟು ನನಗೆ ಕೇಳಿಕ್ಬೇಡಿ, ನೀನೇನು ರೌಡಿನ ಇಲ್ಲ, ನೀನೇನು ಅಖಾಡದಲ್ಲಿ ಕುಸ್ತಿ ಪೈಲ್ವಾನ ನೀನ್ ಕೇಳ್ಕೋದಕ್ಕೆ? ಅವೆಲ್ಲ ಮಾತಾಡ್ಬೇಡಪ್ಪ ಆಂಜನೇಯಲು. ಮುಂದಿನ ದಿನಗಳಲ್ಲಿ ಜನರು ನಿಮಗೆ, ನಾವಲ್ಲ ಜನರು ಪಾಠ ಕಲಿಸ್ಬೇಕಾಗುತ್ತೆ ನಿನಗೆ. ಇದು ಈ ವೇದಿಕೆ ಮುಖಾಂತರ ನಿನಗೆ ನಾನು ಕೊಡ್ತಾ ಇರೋ ಸಲಹೆ. ಬಂಧುಗಳೇ ಇರ್ಲಿ, ಹೆಚ್ಚಿನದಾಗಿ ಮಾತಾಡೋದಕ್ಕೆ ನಮ್ಮ ಜೆಡಿಎಸ್ ಪಕ್ಷದ ಮುಂದಿನ ಕಾರ್ಯವೈಖರಿಗಳು, ಆ ಪಕ್ಷದ ಸಿದ್ಧಾಂತಗಳು ಹೇಗೆ ಬಡವರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಅತಿ ಹೆಚ್ಚಿನದಾಗಿ ರೈತರ ಬಗ್ಗೆ ಏನೇನು ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡಿದ್ದಾರೆ. ಕುಮಾರ್ ನಮ್ಮ ನಾಯಕರಾದಂತ ಅತಿರಥ ಮಹಾರಥರು ಈ ವೇದಿಕೆ ಮೇಲಿದ್ದಾರೆ. ಅವರೆಲ್ಲರೂ ತಮಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ನಾವು ಈ ನಾಡನ್ನ ಕಟ್ಟಬೇಕಾಗುತ್ತೆ, ಉಳುವಾಗಲೇ ಅಭಿವೃದ್ಧಿಗೆ ಸಮೃದ್ಧಿ ಯಾವ ರೀತಿ ಒಂದು ಪ್ಲಾನ್ ಮಾಡಿಕೊಂಡಿದ್ದಾರೆ ಅದನ್ನೆಲ್ಲ ವಿಸ್ತಾರವಾಗಿ ತಿಳಿಸ್ತಾರೆ. ಮತ್ತೊಮ್ಮೆ ಮಗಳೊಮ್ಮೆ ತಮ್ಮ ಪಾದ ಚರಣಗಳಿಗೆ ವಂದಿಸುತ್ತಾ ನಾನು ಕೇಳ್ಕೊಳ್ಳೋದಿಷ್ಟೇ.
ಈ ಒಂದು ಬಾರಿ ನಮ್ಮ ತಾಲೂಕಾಗಿ ತಾವೆಲ್ಲರೂ ದಯಮಾಡಿ ಸಮೃದ್ಧಿ ಮಂಜನ ಅವರಿಗೆ ಮತ ಕೊಟ್ಟು ಜಯಗಳಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಜೈ ಜೆಡಿಎಸ್, ಜೈ ಸಮೃದ್ಧಿ ಮಂಜನ, ಜೈ ಕರ್ನಾಟಕ.